ಕನ್ನಡ ಟ್ಯುಟೋರಿಯಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ರೋಸ್ ವಾಟರನ್ನು ಮನೆಯಲ್ಲೇ 5 ನಿಮಿಷದಲ್ಲೇ ಯಾವ ಥರ ತಯಾರಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇರುವುದಿಲ್ಲ ಸ್ನೇಹಿತರೆ, ಯಾವುದೇ ಬಣ್ಣವನ್ನು ಸಹ ಆ್ಯಡ್ ಮಾಡಿಲ್ಲ. ನೀವೇ ನೋಡ್ಬೋದು. ಇಲ್ಲಿ ನಾನು ಸ್ವಲ್ಪ ಗುಲಾಬಿ ಹೂಗಳನ್ನು ತಗೊಂಡಿದ್ದೇನೆ. ಇದು ನಮ್ಮ ಮನೆಯಲ್ಲೇ ಆದಂತಹ ಹೂಗಳು. ಇದರ ಪೆಟಲ್ಸನ್ನು ಅಂದರೆ ಎಸಳುಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕೀಗ. ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಹೋಗಿ. ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೀವು ಅಂಗಡಿಯಲ್ಲೆಲ್ಲ ಹೋಗಿ ರೋಸ್ ವಾಟರನ್ನು ತಗೊಳ್ಳೋದಕ್ಕಿಂತ ನಿಮ್ಮ ಮನೆಯಲ್ಲಿ ಗುಲಾಬಿ ಹೂಗಳಿದ್ದರೆ ನೀವೇ ತಯಾರಿಸ್ಬೋದು. ಇದನ್ನು 1 ಮಂತ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದರಲ್ಲಿ ಒಂದು ದೊಡ್ಡ ಬೆನಿಫಿಟ್ ಅಂತ ಹೇಳಿದರೆ, ಇದರಲ್ಲಿ ಯಾವುದೇ ಕೆಮಿಕಲ್ ಇರುವುದಿಲ್ಲ, ಯಾವುದೇ ಕಲರನ್ನು ಬೆರೆಸಿರುವುದಿಲ್ಲ. ತುಂಬಾ ಪ್ಯೂರ್ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸ್ಕಿನ್ಗೆ ಬಹಳ ಬಹಳ ಒಳ್ಳೆಯದು. ನೀವು ನೋಡಿರ್ಬೋದು, ಫೇಸ್ ಪ್ಯಾಕ್ ಎಲ್ಲ ಮಾಡುವಾಗ ರೋಸ್ ವಾಟರನ್ನು ಬಳಸಿಯೇ ಬಳಸ್ತೀರಾ. ಅದರಿಂದ ಇದನ್ನು ಈಸಿಯಾಗಿ ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ತಾ ಇದ್ದೇನೆ. ಈ ನೀರು ಬಿಸಿಯಾದಾಗ ನಾವು ಬಿಡಿಸಿಟ್ಟಂತಹ ಎಸಳುಗಳನ್ನು ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು 1-2 ನಿಮಿಷದಷ್ಟು ಕುದಿಸಬೇಕು. ಆಗ ಈ ಎಸಳುಗಳ ಬಣ್ಣ ಎಲ್ಲ ನೀರಲ್ಲಿ ಬಿಡ್ತದೆ. ಇದೇ ನಮ್ಮ ರೋಸ್ ವಾಟರ್. ನೀವು ಸ್ವಲ್ಪ ನೀರನ್ನು ತಗೊಂಡ್ರೆ ನಿಮಗೆ ಡಾರ್ಕ್ ಕಲರ್ ಸಿಗುತ್ತೆ. ನೀವು ತುಂಬ ನೀರನ್ನು ತಗೊಂಡ್ರೆ ನಿಮಗೆ ಲೈಟ್ ಕಲರ್ ಸಿಗುತ್ತೆ. ನಿಮಗೆ ಡಾರ್ಕ್ ಕಲರ್ ಬೇಕಾದರೆ ಸ್ವಲ್ಪ ನೀರನ್ನು ತಗೊಂಡು ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ಕಲರ್ ಬಿಟ್ಟಿದೆ, ನೀವು ಗಮನಿಸ್ಬೋದು. ಇಲ್ಲಿ ಈಗ ಆಗಿದೆ. ಇದನ್ನು ಈಗ ಗಾಳಿಸ್ಕೊಳ್ಬೇಕು. ಒಂದು ಸ್ಟ್ರೈನರನ್ನು ಹಿಡ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ. ನೋಡಿ, ಪ್ಯೂರ್ ಆದಂತಹ ರೋಸ್ ವಾಟರ್ ಈಗ ರೆಡಿಯಾಗಿದೆ. ಇದು ತಂದ ನಂತರ ಒಂದು ಬಾಟ್ಲಲ್ಲಿ ಹಾಕಿ ನೀವು 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು.